ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸ್ತಿ ಪ್ರಿಯತಮ ಕಾಲ ಚಾತುರ್ಮಾಸ್ಯ ಅವಿದೋಮವ ತತ್ರ ಹೋಮಃ ಅನಂತ ಮನಸ್ಮೃತಃ ಅಂತ ವರಾಹ ಪ್ರಾಣದಲ್ಲಿ ವರಾಹರೂಪಿ ಪರಮಾತ್ಮ ಈ ಚಾತುರ್ಮಾಸ್ಯ ಕಾಲದಲ್ಲಿ ಜಪಹೋಮಾದಿಗಳು, ಭಾಗವತ ಶ್ರವಣಾದಿಗಳು, ಪ್ರದಕ್ಷಿಣೆ, ಧಾರಣ ಪಾರಣ ವೃತಾದಿಗಳಿಗೆ ಹೆಚ್ಚಿನ ಮಹತ್ವವನ್ನು, ಬೇರೆ ಎಲ್ಲ ಮಾಸದಲ್ಲಿ ಹೆಚ್ಚೆಚ್ಚು ಫಲ ಇದೆ, ಅದರಲ್ಲಿ ಅನಂತ ಪಟ್ಟು ಫಲ ಈ ಚಾತುರ್ಮಾಸ್ಯ ಕಾಲದಲ್ಲಿದೆ. ಕೇವಲ ಯತಿಗಳು ಮಾತ್ರ ಚಾತುರ್ಮಾಸ್ಯ ಮಾಡೋದಲ್ಲ, ಸರ್ವಾಶ್ರಮ ವರ್ತಿಭಿ ಸೇವ್ಯ. ಚಾತುರ್ಮಾಸ ತಪ್ಪು ಕಲ್ಪನೆ ಇದೆ, ಯತಿಗಳಿಗೆ ಮಾತ್ರ ಚಾತುರ್ಮಾಸ್ಯ, ನಮಗೇನಿಲ್ಲ ಅಂತ. ರಾಯರಿಗೆ ಮಾತ್ರ ಏನು ವ್ರತ, ನಮಗೆಲ್ಲ ಅವ್ರ. ಇದು ತಪ್ಪು ಕಲ್ಪನೆ. ಯಾಕೆಂದ್ರೆ ಚಾತುರ್ಮಾಸ ಅಂದ್ರೆ ಕೇವಲ ಒಂದ್ ಕಡೆಯಲ್ಲಿ ಕುತ್ಕೊಳ್ಳೋದು ಇಷ್ಟೇ ಅಂತ ನಾವು ತಿಳ್ಕೊಂಡಿಲ್ಲ. ತಪ್ಪು ಕಲ್ಪನೆ. ಚಾತುರ್ಮಾಸ ಅಂದ್ರೆ ನಾಲ್ಕು ತಿಂಗಳಲ್ಲಿ ಒಂದೊಂದು ವ್ರತ ಇದೆ, ನಿಮಗೆಲ್ಲ ಗೊತ್ತಿದೆ, ಹೇಳಬೇಕಾಗಿಲ್ಲ. ಶಾಖಾ ವ್ರತ, ಅಂತರ ದಧಿವ್ರತ, ಅದನಂತರ ಕ್ಷೀರವ್ರತ, ದ್ವಿದಳ ವ್ರತ, ಹೀಗೆ ನಾಲ್ಕು ವ್ರತಗಳಿದೆ. ಅದು ಎಲ್ಲರೂ ಮಾಡಿ, ಯತಿಗಳು ಮಾತ್ರ ಮಾಡಬೇಕು. ಯತಿಗಳಿಗೆ ಮಾತ್ರ ಅದು ಯಾಕೆ ಕಲ್ಪನೆ ಮಾಡಿ, ಯತಿಗಳು ಓಡಾಡುವುದಿಲ್ಲ ಅಂತ. ಯತಿಗಳು ಯಾವಾಗಲೂ ಪರ್ಯಟನಶೀಲರು, ಯಾಕಂದ್ರೆ ಪರಿವರಾಟ ಅಂತ ಹೆಸರು, ಎಲ್ಲ ಕಡೆಯಲ್ಲಿ ತಿರುಗಾಡ್ತೇವೆ, ಒಂದು ಕಡೆಯಲ್ಲಿ ಕುತ್ಕೊಳ್ಬಾರ್ದು. ಆದರೆ ಚಾತುರ್ಮಾಸ ಕಾಲದಲ್ಲಿ ತಿರುಗಾಡಬಾರ್ದು ಯತಿಗಳಿಗೆ. ಯಾಕೆ? ಪ್ರಾಯೇಣ ಪ್ರಾವೃಷ್ಯ ಪ್ರಾಣಿ ಸಂಕುಲಂ ವರ್ತ ವಿಷಯ. ಅಲ್ಲ, ಹೆಚ್ಚು ಕ್ರಿಮಿಕೀಟಗಳು, ಮಳೆ ಬಂದಾಗ ಕ್ರಿಮಿಕೀಟಗಳು ದಾರಿಯಲ್ಲಿರ್ತದೆ, ಓಡಾಡುವಾಗ ಹಿಂಸೆ ಆಗುತ್ತೆ. ಯತಿಗಳಿಗೆ ಎರಡು ಧರ್ಮ ಮುಖ್ಯ, ಅಹಿಂಸಾ ಉಪರಮಚ್ಚ ಧರ್ಮ. ಯಾವಾಗಲೂ ಸೂಪರ್ ಸರ್ವೋತ್ತಮರಾದ ಭಗವಂತನಲ್ಲಿ ಎಲತಿ ವಿಶೇಷವಾಗಿ, ಅದನಂತರ ಹಿಂಸೆ ಮಾಡ, ಇದು ಮುಖ್ಯ ಧರ್ಮ. ಹಾಗಾಗಿ ಹೋಗುವಾಗ ಮಳೆಗಾಲದಲ್ಲಿ ನಿಮ್ಮ ಕ್ರಿಮಿಕೀಟಗಳ ತೊಂದರೆ ಆಗ್ತದೆ, ಆಗಬಾರ್ದು. ಯತಿಗಳು ಏಕತ್ರ ನಿವಾಸ, ಅವರು ಕೂತ್ಕೊಂಡಾಗ ಒಂದೇ ಕಡೆಯಲ್ಲಿ ಪಾಠ ಪ್ರವಚನ ಅದನ್ನು ಮಾಡಬೇಕು. ಆದರೆ ಗೃಹಸ್ಥರು ಮನೆ ಬಿಟ್ಟು ಹೋಗೋದಿಲ್ಲ, ಯಾಕೆಂದ್ರೆ ಗೃಹಸ್ಥರೇ ಅವ್ರಿಗೆ ಕಲಿಸಿದ್ದಾರೆ. ಸ್ವಾಮಿಗಳಿಗೆ ಕೂತ್ಕೊಳ್ಳಿ ನಾವು, ಯಾಕೆಂದ್ರೆ ಮಠ ಮುಂದಿನ ಹಿಂದೆ ಇರಲಿಲ್ಲರಿ, ಅವ್ರು ಯತಿಗಳು ಮನೆಗೆ ಬರ್ತಾ ಇದ್ರು. ಯಥಾಶಕ್ತಿ ನಿಮ್ಮ ಸೇವೆ ಮಾಡ್ತೇವೆ, ನೀವು ಇಲ್ಲಿ ವಾಸ ಮಾಡಿಕೊಂಡು ನಮಗೆ ಅನುಗ್ರಹ ಮಾಡಿ ಅಂತ ಕೇಳ್ಕೊಡೋದು. ಆದರೆ ಅದು ಒಬ್ಬೊಬ್ಬರು, ಆವಾಗ ಏನಾಗುತ್ತೆ ಅಂದರೆ ಯತಿಗಳು ಮನೆಗೆ ಬಂದ ಗೃಹಸ್ಥರು ಮನೆಗೆ ಬರುವಾಗ ಅವ್ರು ಯಾತ್ರೆಗೆ ಹೋಗುವಾಗಿಲ್ಲ, ಅವರಿಗೆ ಯಾತ್ರೆ ಮಾಡ್ತಾರೆ. ಹಾಗಾಗಿ ಒಂದು ಮನೆಯಲ್ಲಿ ಕೂತ್ಕೊಂಡ್ರೆ ಅಕ್ಕಪಕ್ಕದ ಮನೆಯಲ್ಲಿದ್ದವರು ಆ ಭಾಗವತಾದಿ ಪ್ರವಚನ ಆಗೋ ಇವರು ಹೇಗೆ ಮುಟ್ಟಕ್ಕಾಗಿ ತಂಗಸ್ನಾನ ಮಾಡಲಿಕ್ಕೆ ಹೋಗಿ ಹೇಗೆ ಹೋಗ್ಲಿಕ್ಕಾಗತ್ತೆ? ಯಾಕೆಂದ್ರೆ ಎಲ್ಲಿ ಭಾಗವತಾದಿ ಪ್ರವಚನ ನಡೀತದೋ ಅಲ್ಲೇ ಗಂಗಾದಿ ತೀರ್ಥಗಳಿರ್ತವೆ. ಇವ್ರು ಹೋಗ್ಬಿಟ್ಟೆ ಏನಾಯ್ತು ಅಂದ್ರೆ ಇದಕ್ಕೆ ಇನ್ಸಲ್ಟ್ ಮಾಡಿದಾರೆ. ಹಾಗಾಗಿ ಅವರು ಚಾತುರ್ಮಾಸ ಒಂದು ಓಡಾಡಬಾರ್ದು ಅಂತ ಅರ್ಥ. ರಾಮಚಂದ್ರ ದೇವರು ಅಲ್ಲಿ ಕಾಡಿನಲ್ಲಿರುವಾಗ ಮಳೆಗಾಲ ಬಂತಂತ ಹೇಳಿದಾಗ ಮಾಲ್ಯ ಮತ್ತು ಪರ್ವತದ ಒಳಗೆ ಅವಳಿಗೆ ಚಾತುರ್ಮಾಸ ವಾಸ ಮಾಡಿದ್ರಂತ ಉಂಟು, ಓಡಾಡಲಾಗಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ಆ ನಾಲ್ಕು ವ್ರತಗಳು ಮಾಡಬೇಕು, ಓಡಾಡು ನಿಲ್ಲಿಸಿ ಕೇವಲ ಶಾಸ್ತ್ರದಲ್ಲಿ ಮಾತ್ರ ಓಡಾಡಬೇಕು. ಸತತವಾಗಿ ಕಥಾಶ್ರವಣ, ಭಾಗವತ ಕಥಾಶ್ರವಣ ಸಚ್ಚಿತ್ತರ ಮಾಡಬೇಕು, ವಿಶೇಷ ಫಲ ಬರ್ತದೆ. ಅದರಿಂದಾಗಿ ಯತಿಗಳಿಗೆ ಹೇಗೋ ಹಾಗೆ ಗೃಹಸ್ಥರಿಗೂ ಚಾತುರ್ಮಾಸ್ಯ ವ್ರತ ಇದೆ. ಅದರಲ್ಲಿ ಭಾಗವತಾದಿಗಳನ್ನು ವಿಶೇಷವಾಗಿ ಕೇಳಬೇಕಾದದ್ದು ನಾರದರು ಉಪಬರಹಣ ಎಂಬ ಗಂಧರ್ವರಾಗಿದ್ದು ಶಾಪದ ಫಲವಾಗಿ ದಾಸಿಪುತ್ರರಾಗಿ ಹುಟ್ಟಿ ಯಾರ ಬ್ರಾಹ್ಮಣ ಮನೆಯಲ್ಲಿ ಅವರು ದಾಸಿಯಾಗಿದ್ದೋ ಆ ದಾಸಿಗೆ ಮಗನಾಗಿ ಹುಟ್ಟಿ